मुझे हाँ बड़े ना बड़े देखो सर एनर्जी सेंटर में था सर नमस्ते सर नमस्ते सर ದಿನ ವಾರಕ್ಕೊಂದ್ಸರಿ ಕೊಡ್ತಾ ಇದ್ದಾರೆ ಸರ್ ಇಲ್ಲ ನೀವು ವೀಕ್ಲಿ ಒಂದ್ಸರಿ ಅಕೌಂಟಿಗೆ ಹಾಕ್ಬಿಡಿ ಸರಿ ಸರ್ ನಾನು ಹೇಳ್ತೀನಿ ಸರ್ ಅಂದರೆ ನಾವು ಎವ್ರಿ ಮಂತು ನಾಲ್ಕಕ್ಕೇ ಬಂದು ಕಟ್ಟಂಗೆ ಸ್ಟ್ರಿಕ್ಟಾಗಿ ಹೇಳ್ತೀನಿ ಸರ್ ಅವರಿಗೆ ನಾವೀಗ ಆಲ್ರೆಡಿ ಫೈನಾನ್ಸ್ ಆಗಿದೆಯಲ್ಲ ಸರ್ ವಾಟರ್ ಹೀಟ್ರ್ ಮತ್ತು ಲೈಟಿಂಗ್ಸು ಅದೆಲ್ಲ ರಿಕವರಿ ಚೆನ್ನಾಗಿ ಆಗ್ತಿದೆ ರಿಕವರಿ ಚೆನ್ನಾಗಿ ಹೌದು ಸರ್ ರಿಕವರಿ 100% ರಿಕವರಿ ಇದೆ ಬಟ್ ನಿಮ್ಮ ಫಾಲೋಅಪ್ ಇಲ್ಲದ್ರು ನಮ್ಮ ಫಾಲೋಅಪ್ ಅಂತ ಇದ್ದೀರಿ ಇಲ್ಲ ಸರ್ ನಾವು ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡ್ತೀವಿ ನಮ್ಮ ಕಡೆಯಿಂದ ರಿಕವರಿ ಮತ್ತು ಒಳ್ಳೆ ಫೇತ್ ಬಂತು ಅಂತಂದರೆ ಆಟೋಮೆಟಿಕ್ ಆಗಿ ಇವತ್ತು ಫೈನಾನ್ಸ್ ಮಾಡಲಿಕ್ಕೂ ಈಸಿ ಆಗುತ್ತೆ ಆಮೇಲೆ ನಿಮ್ಮ ಸಿಸ್ಟಮು ಸಹ ಈಸಿ ಆಗ್ತದೆ ಫಾರ್ವರ್ಡ್ ಆಗ್ತದೆ ಕಷ್ಟ ಚಳ್ಳಕೆರೆ ಗೇಟಲ್ಲಿ ಒಂದು 20-25 ಗುಡಿಸ್ಲು ಮನೆ ಇದೆ ಸರ್ ಅನ್ಎಲೆಕ್ಟ್ರಿಫೈಡ್ ಅವ್ರಿಗೆ ಸ್ವಂತ ಮನೆ ಇಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ಲೈಟ್ ಕೊಟ್ಟಿಲ್ಲ ಸೊ ಹಾಗಾಗಿ ನಾವು ಒಂದು ಸಿಂಗಲ್ ಲೈಟನ್ನು ಏನಾದರೂ ಅವ್ರಿಗೆ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅವ್ರದ್ದು ಅಕೌಂಟೂ ಇಲ್ಲ ಮತ್ತು ಸ್ವಂತ ಜಾಗನೂ ಇಲ್ಲ ಯಾವ ಥರ ಹೇಗೆ ಮಾಡೋದು ಸರ್ ಅವರಿಗೆ ಅವರು 2-3 ವರ್ಷದಿಂದ ಅಲ್ಲೇ ಇದ್ದಾರಂತ ಸರ್ ಇವಾಗಲೂ ಅವರು ಸಿಮೆಣೆ ದೀಪದಲ್ಲೇ ಇದ್ದಾರೆ ಅಲ್ಲ ಅವರು ಎಷ್ಟು ವರ್ಷದಿಂದ ಇದ್ದಾರೆ ಇಲ್ಲಿ ಸರ್ 4 ವರ್ಷ ಆಯ್ತು ಸರ್ ಅಲ್ಲೇ ಇದ್ದಾರೆ ಅವರು ಹಾಂ ನೆಕ್ಸ್ಟ್ ಏನಾದ್ರು ಅವ್ರ ಮೈಗ್ರೇಷನ್ ಮತ್ತು ಬೇರೆ ಕಡೆಗೆ ಹೋದ್ರೆ ಹಾಂ ನಮ್ಗೆ ಅದು ಒಂದು ಪ್ರಾಬ್ಲಮ್ ಆಗುತ್ತೆ ಅಟ್ಲೀಸ್ಟ್ ಪ್ರಾಪರಾಗಿ ಇರೋಂಥ ಗುಡಿಸ್ತಲ್ಲಿ ಇರ್ತಕ್ಕಂಥ ಮನೆಗಳಿಗೆ ಕೊಟ್ಟರೆ ಕೊನೆ ಪಕ್ಷ ಇಲ್ಲಿ ಇರ್ತಾರೆ ಆಮೇಲೆ ಅವರು ಇಲ್ಲ ಮತ್ತು ಏನಿದಾವಲ್ಲ ಎಕ್ವಿಪ್ಮೆಂಟ್ಸು ಅವು ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಅದೇ ನಮಗೆ ಪ್ರಾಬ್ಲಮ್ ಆಗಿರೋ ಸರ್ ಅವರು ಕತ್ಲಲ್ಲಿ ಇದ್ದಾರೆ ಶಾರ್ಟ್ ಟೈಮಲ್ಲಿ ಏನಾದ್ರು 6 ತಿಂಗಳು ಅಥವಾ 1 ವರ್ಷಕ್ಕೆ ಏನಾದ್ರು ಕ್ಲೋಸ್ ಮಾಡೋ ಥರ ನೀವು ಹಿಂದೆ ಒಂದು ಫೈನಾನ್ಸ್ ಮಾಡಿದ್ರಲ್ಲ ಇಲ್ಲಿ ಇದರಲ್ಲಿ ಮೇಟಿ ಕುರ್ಮೆ ಹತ್ರ ಗೋಯ್ಲಳಲ್ಲಿ ಆ ಥರ ನೀವು ಮಾರ್ಜಿನ್ ಮನೆ ಕೊಡೋದಾದರೆ ಫೈನಾನ್ಸ್ ಮಾಡಲಿಕ್ಕೆ ಈಸಿ ಆಗುತ್ತಲ್ಲ ಮಾಡ್ಬೋದು ಸರ್ ಅವ್ರಿಗೆ ಮಾರ್ಜಿನ್ ಮನೆ ಕಟ್ಟೋ ಕೆಪಾಸಿಟಿ ಇಲ್ಲ ಅಲ್ಲಿರೋ ಅವ್ರಿಗೆ ಸೊ ಹಾಗಾಗಿ ಸಿಂಗಲ್ ಲೈಟ್ ಅಂದರೆ ನಾವು 1000 ಅವ್ರಿಗೆ ಭಾರಿ ಪೂರು ಮತ್ತು ಏನೂ ಇಲ್ಲ ಅವರಿಗೆ ಅಸೆಟ್ಸು ಅಟ್ಲೀಸ್ಟ್ ಮಾರ್ಜಿನ್ ಮನೆ ಕಟ್ಟಲಿಕ್ಕೆ ಆಗಲ್ಲ ಅಂತ ಸಂದರ್ಭದಲ್ಲಿ ನೀವು ಅಟ್ಲೀಸ್ಟ್ ಮಾರ್ಜಿನ್ ಮನೆ ಕೊಟ್ಟರೆ ನಾವು ಲೋನ್ ಕೊಡ್ಲಿಕ್ಕೆ ತಯಾರಿ ಅವ್ರದ್ದನ್ನು ಫ್ರೆಶ್ ಅಕೌಂಟ್ ಮಾಡಿಸಿ ಕೊಡ್ಬೋದು ಅಲ್ಲ ಒಂದೇನಂತ ಸಜೆಷನ್ ನೀವು ಅವ್ರು ಹೋದ್ರೂ ಚಿಂತೆ ಇಲ್ಲ ನಾವು ಏನು ಬ್ಯಾಲೆನ್ಸ್ ಇದೆಯಲ್ಲ ಆ ದುಡ್ಡು ನಾವು ಕಟ್ಟಲಿಕ್ಕೆ ರೆಡಿ ಇದ್ದೀವಿ ಅನ್ನಂಗಿದ್ರೆ ವಿ ಆರ್ ರೆಡಿ ಟು ಫೈನಾನ್ಸ್ ಬಟ್ ಅದು ಫುಲ್ ರಿಸ್ಕ್ ನೀವು ತಗೋ 100% ರಿಸ್ಕ್ ತಗೊಂಡು ನಾವು ರೆಡಿ ಇದ್ದೀವಿ ಅಂತೇಳಿ ನೀವು ಒಪ್ಪಿಗೆ ಕೊಟ್ಟರೆ ನಾವು ನಾವು ಅವ್ರನ್ನ ಫಾಲೋಅಪ್ ಮಾಡಿ ಲೋನನ್ನು ಕಟ್ಸೋ ರಿಸ್ಕ್ ನಾವು ತಗೋತೀವಿ ನಾನು ಇನ್ನೊಂದ್ಸರಿ ಹೆಡ್ ಆಫೀಸಲ್ಲೂ ಮಾತಾಡ್ತೀನಿ ಸರ್ ಹಂಗೇನಾದ್ರು ಅವರು ಓಡೋಗ್ಬಿಟ್ರೆ ಅಥವಾ ಸಿಸ್ಟಮ್ ಜೊತೆ ತಗೊಂಡೋಗ್ಬಿಟ್ರೆ ಬ್ಯಾಂಕ್ ಲೋನ್ ಅಂತೂ ತುಂಬಲೇಬೇಕು ನಾವು ಸೆಲ್ಕೋದವ್ರು ಹಾಕಿದ್ದೀವಿ ಅಂದವಾಗ ನಾವು ಆ ಜವಾಬ್ದಾರಿ ತಗೊಂಡಾಗ ನಾವು ಕಟ್ಬೇಕು ಮಾಡಿ ನಾವು ನಿಮ್ಗೆ ಯಾವ ಸುಮ್ಮನೆ 3 ವರ್ಷದಿಂದ ಸಪೋರ್ಟ್ ಮಾಡಿದ್ದೀವಿ 3-4 ವರ್ಷದಿಂದ ನೆಕ್ಸ್ಟ್ ಸಪೋರ್ಟ್ ಮಾಡ್ತೀವಿ ಫೈನಾನ್ಸ್ ಮಾಡಲಿಕ್ಕೆ ತೊಂದರೆ ಇಲ್ಲ ಸರಿ ಸರಿ ಸರ್ ಥ್ಯಾಂಕ್ ಯು ಸಪೋರ್ಟ್ ಮಾಡಿ ಸರ್ ಥ್ಯಾಂಕ್ ಯು ಸರ್ ನಮ್ಮ ರಮೇಶ್ ಬರ್ತಿರ್ತಾರೆ ಸರ್ ಓಕೆ